ಸಿದ್ದರಾಮಯ್ಯ ಜೆಡಿಎಸ್ ಶಾಸಕರ ಭೇಟಿ ಅಂತ್ಯವಾಗಿದೆ. ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಸ್ಪರ್ಧೆ, ಜೆಡಿಎಸ್ ಕಂಗಾಲು. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಸಿದ್ದರಾಮಯ್ಯ ಮೊರೆ. ಸಿದ್ದರಾಮಯ್ಯ ಜೆಡಿಎಸ್ ಶಾಸಕರ ಭೇಟಿ ಅಂತ್ಯವಾಗಿದೆ. ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಸ್ಪರ್ಧೆ, ಜೆಡಿಎಸ್ ಕಂಗಾಲು. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಸಿದ್ದರಾಮಯ್ಯ ಮೊರೆ. ಶರವಣ ಮತ್ತು ಫಾರೂಕ್ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಭೇಟಿ. ಶರವಣ ಮತ್ತು ಫಾರೂಕ್ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಭೇಟಿ. ಆ ಭೇಟಿ ಇದೀಗ ಅಂತ್ಯವಾಗಿದೆ. ಕಾಂಗ್ರೆಸ್ ಹೆಚ್ಚುವರಿ ಮತ ಗಳಿಸಲು ಜೆಡಿಎಸ್ ಹರಸಾಹಸ. ಶರವಣ ಮತ್ತು ಫಾರೂಕ್ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಭೇಟಿ ಆಯಿತು. ಆ ಭೇಟಿ ಅಂತ್ಯವಾಗಿದೆ. ಕಾಂಗ್ರೆಸ್ ಹೆಚ್ಚುವರಿ ಮತ ಗಳಿಸೋದಕ್ಕೆ ಜೆಡಿಎಸ್ ಹರಸಾಹಸ ಪಡ್ತಾ ಇದೆ. ಸಂಕಷ್ಟಕ್ಕೆ ಸಿಲುಕಿದ ಜೆಡಿಎಸ್ನಿಂದ ಈಗ ಸಂಧಾನ ಯತ್ನ. ಸಂಕಷ್ಟಕ್ಕೆ ಸಿಲುಕಿದ ಜೆಡಿಎಸ್ನಿಂದ ಸಂಧಾನ ಯತ್ನ. ಸಿದ್ದು ಮೊರೆ ಹೋದ ಜೆಡಿಎಸ್ ನಾಯಕರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಿದ್ದರಾಮಯ್ಯ ಅವರನ್ನ ಶರವಣ ಮತ್ತು ಫಾರೂಕ್ ನೇತೃತ್ವದ ತಂಡ ಏನಿದೆ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸಿದೆ. ಆ ಮಾತುಕತೆಯ ಫಲ ಏನು ಅನ್ನೋದರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಸ್ಪರ್ಧೆಯಿಂದಾಗಿ ಜೆಡಿಎಸ್ ಕಂಗಾಲಾಗಿದೆ. ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ ಸಿದ್ದರಾಮಯ್ಯ ಮೊರೆ. ಬಿಜೆಪಿಯ ಗೆಲುವು ತಪ್ಪಿಸೋದಿಕ್ಕೆ, ಬಿಜೆಪಿ ಗೆಲ್ಲೋದನ್ನ ತಪ್ಪಿಸೋದಿಕ್ಕೆ ಕಾಂಗ್ರೆಸ್ ಜೊತೆ ಚರ್ಚೆ ಅನ್ನುವಂತಹ ಮಾಹಿತಿ. ಸಿದ್ದರಾಮಯ್ಯರನ್ನ ಭೇಟಿಯಾದ ಶರವಣ ನೇತೃತ್ವದ ನಿಯೋಗ. ಆ ಭೇಟಿ ಇದೀಗ ಅಂತ್ಯವಾಗಿದೆ. ಸಿದ್ದು ಭೇಟಿ ಮಾಡದೆ ಬೇರೆ ನಾಯಕರ ಭೇಟಿ ಮಾಡಿದ್ದ ಕುಪೇಂದ್ರ ರೆಡ್ಡಿ ನಡೆಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸೊ ಹಾಗಾಗಿ ಅವರನ್ನು ಸಮಾಧಾನ ಪಡಿಸುವಂತಹ ಒಂದು ಯತ್ನ ಇದು, ಸಂಧಾನದ ಯತ್ನ. ಹಾಗಾಗಿ ಶರವಣ ಆ್ಯಂಡ್ ಟೀಮ್ ಇಂದು ಸಿದ್ದರಾಮಯ್ಯರನ್ನು ಭೇಟಿಯಾಗಿದೆ. MLC ಅವರು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಈ ರಾಜ್ಯಸಭಾ ಅಭಿವೃದ್ಧಿ ವಿಚಾರದಲ್ಲಿ ನಾವು ಸೆಕ್ಯುಲರ್ಗಳು ಜಾತ್ಯತೀತ ಉಳಿಬೇಕು. ರಾಷ್ಟ್ರೀಕರಣ ಅಂತ ಬಂದಾಗ ನಾವೆಲ್ಲ ಕೂಡ ಒಂದೇ ಧ್ವನಿಯಿಂದ ಹೋರಾಟ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಗೆಲ್ಲಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಅವರ ಒಂದು ಮನಸ್ಥಿತಿ ಕೂಡ ಇತ್ತು. ನಮ್ಮ ಮನಸ್ಥಿತಿ ಕೂಡ ಅದೇ ಇರತಕ್ಕಂಥದ್ದು. ಅದರಿಂದ ಇವತ್ತು ನಾವಿಬ್ಬರು ಕೂಡ ಬಂದು ಭೇಟಿ ಮಾಡಿ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ನಾಡಿದ್ದೇನು ಶುಕ್ರವಾರ ವಿಡ್ರಾ ಮಾಡಲಿಕ್ಕೆ ಕೊನೆಯ ದಿನ ಇರೋದ್ರಿಂದ ಇವತ್ತು ನಾವೊಂದು ನಮ್ಮ ಒಂದು ವಿಚಾರವನ್ನು ವೈಯಕ್ತಿಕವಾಗಿ ಏನೇ ಒಂದು ವ್ಯತ್ಯಾಸಗಳಿದ್ದರೂ ಕೂಡ ಈ ಥರ ಒಂದು ವಿಚಾರ ಅಂತ ಬಂದಾಗ ಜಾತ್ಯತೀತ ಉಳಿಬೇಕು, ರಾಷ್ಟ್ರೀಕರಣದಲ್ಲಿ ಹಲವಾರು ವಿಚಾರಗಳಲ್ಲಿ ನಾವೆಲ್ಲ ಜತೆಯಲ್ಲಿ ನಿಲ್ಲಬೇಕು ಅಂತ ಹೇಳಿ ಸ್ವಲ್ಪ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಅದಕ್ಕೂ ಕೂಡ ಅವರು ನೋಡೋಣ, ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರತಕ್ಕಂಥದ್ದು. ಇನ್ನೂ 2 ದಿವಸ ಟೈಮ್ ಇದೆ, ನೋಡೋಣ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಇದು ಪಕ್ಷದ ಅದನ್ನೇ ವೈಯಕ್ತಿಕವಾಗಿ ವ್ಯತ್ಯಾಸಗಳಿದ್ರೂ ಕೂಡ ಪಕ್ಷದ ನಾಯಕರು ಬರ್ಬೋದಾಗಿತ್ತು. ಅಲ್ಲಿ ಆಚೆ ನಿಂತ್ಕೊಂಡು ಇಬ್ರಾಹಿಂ ಮಾತಾಡ್ತಾರೆ, ನಾವೇ ಸಪೋರ್ಟ್ ಕೊಡೋಣ, ಅವ್ರು ನಮ್ಗೆ ಸಪೋರ್ಟ್ ಕೊಡ್ಲಿ ಅಂತಾರೆ. ಕುಮಾರಸ್ವಾಮಿ ಟ್ವೀಟ್ ಮಾಡಿ ಬಾಯಿ ಬಂದ ಮಾತಾಡ್ತಾರೆ. ನೀವು ಇಲ್ಲಿ ಅವ್ರ ಸಪೋರ್ಟ್ ಕೇಳಕ್ಕೆ ನೀವು ಬರ್ತೀರಾ? ಇದು ಯಾವ ಥರ? ಇದು ಅವ್ರನ್ನ ದಾರಿ ತಪ್ಪಿಸಕ್ಕೆ ಅಥವಾ ನೀವು ದಾರಿ ತಪ್ಪ? ಯಾರಿಗೂ ದಾರಿ ತಪ್ಪಿಸಕ್ಕೆ ಯಾರು ಏನು ಇಲ್ಲಿ ರಾಜಕೀಯವಾಗಿ ಯಾರು ಕೂಡ ಒಂದು ಮೆಚುರಿಟಿ ಇಲ್ದಿರತಕ್ಕಂಥವ್ರಲ್ಲ. ಎಲ್ಲರೂ ಕೂಡ ರಾಜಕೀಯ ಪರಿಣಿತರೇ. ಸನ್ಮಾನ್ಯ ದೇವೇಗೌಡರು ಆಗಲಿ, ಸಿದ್ದರಾಮಯ್ಯ ಆಗಲಿ, ಎಲ್ಲರೂ ಕೂಡ ಅವರದೇ ಆದಂಥ ಕೆಲವು ವಿಚಾರಗಳು, ಸಿದ್ಧಾಂತಗಳಿರುತ್ತೆ. ಎಸ್, ಇದೀಗ ಸ್ವತಃ ಶರವಣ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶರವಣ ಅವರೇ. ನಮಸ್ಕಾರ ಶರವಣ ಅವರೇ, ಸಿದ್ದರಾಮಯ್ಯರನ್ನ ಭೇಟಿಯಾದ್ರಿ, ಏನ್ ಮಾತುಕತೆ ಆಯ್ತು? ಮಾತುಕತೆ ಫಲ ಕೊಟ್ಟಿದ್ಯಾ? ನಂಬಿಕೆಯೇ ಜೀವನ. ಯಾವುದೇ ಒಂದು ವಿಚಾರ ಆಗ್ಲಿ, ಯಾವುದೇ ಒಂದು ವಿಷಯ ಆಗ್ಲಿ, ಯಾವುದೇ ಕಾರಣಕ್ಕೂ ಕೂಡ ಪ್ರಯತ್ನಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಬಾರದು. ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಇವತ್ತು ಜಾತ್ಯತೀತ ಉಳಿಬೇಕು, ಜಾತ್ಯತೀತ ಪಕ್ಷಗಳು ಒಂದಾಗಬೇಕು ಅಂತೇಳಿ ಇಡೀ ದೇಶದಲ್ಲಿ ಏನೋ ಒಂದು ಕೂಗಿದೆ. ಅದಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ನಮ್ಮ ಕ್ಯಾಂಡಿಡೇಟ್ ನ 32 ಏನೋ ಒಂದು ಸಂಖ್ಯಾಬಲ ಇದೆ, ನಿಮ್ದಿರತಕ್ಕಂಥ 24 ಇದೆ. ಅದರಿಂದ ನಮ್ಗೆ ಅವಕಾಶ ಮಾಡಿಕೊಡಿ. ನಮ್ಮ ಕ್ಯಾಂಡಿಡೇಟ್ ಆದಂತ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಡಿ ಅಂತ ಹೇಳಿ ಇವತ್ತು ನಾನು ಮನವಿ ಮಾಡಿದೀನಿ. ಅದಕ್ಕೂ ಕೂಡ ಅವರು ಆಯ್ತಪ್ಪ ನೋಡೋಣ ನೀವೇ ನಮ್ಗೆ ಸಪೋರ್ಟ್ ಮಾಡಿ ಅಂತ ಒಂದು ಹಂತದಲ್ಲಿ ಹೇಳಿದ್ರು ಅಂತ ಅದನ್ನ ಹೇಳಿ ಮತ್ತೆ ಅವರಿಗೆ ನಾವು ಏನ್ ಹೇಳ್ಬೇಕು ಅದನ್ನ ಹೇಳಿದೀವಿ. ನಮ್ಮ ವರಿಷ್ಠರು ನಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾನು ಮಾತನಾಡಿದೀನಿ. ಇನ್ನ 2 ದಿವಸ ಟೈಮ್ ಇದೆ, ಒಳ್ಳೆ ನಿರ್ಧಾರ ತಗೊಳ್ಳಿ ಅಂತ ಹೇಳಿ ನಾವು ಮನವಿ ಮಾಡಿ ಬಂದಿದೀವಿ. ಅಲ್ಲ ಈಗ ನಿಮ್ಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೀರಿ, ಸೊ ಕ್ಯಾಂಡಿಡೇಟ್ ನ ಹಿಂಪಡಿತೀನಿ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳಿದ್ರಾ? ಅದನ್ನೇ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅವ್ರು ಹೇಳಲಿಲ್ಲ. ನೋಡ್ತೀನಿ ಮಾತಾಡ್ತೀನಿ ಅಂತಾನೆ ಹೇಳಿದ್ದಾರೆ. ಅವ್ರಿಗೂ ಕೂಡ ಒಂದು ನನಗೆ ಆತ್ಮವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ನಮ್ಮ ಕ್ಯಾಂಡಿಡೇಟ್ ನ ಬೆಂಬಲಿಸಿ ಅದಕ್ಕೆ ಏನ್ ತಗೋಬೇಕು ನಿರ್ಣಯ ತಗೋತಾರೆ ಅನ್ನೋದು ಒಂದು ವಿಶ್ವಾಸ ಇದೆ ನನಗೆ. ಅಲ್ಲಿಗ ಫ್ರೈಡೆ ಲಾಸ್ಟ್ ಡೇಟ್, ಫ್ರೈಡೆ ಒಳಗಾಗಿ ಡಿಸಿಷನ್ ಏನು ಅನ್ನೋದು ಗೊತ್ತಾಗ್ಬೇಕು. ಗೊತ್ತಾಗುತ್ತೆ ಅಂತೀರಾ? ಹೌದು, ಯಾಕಂದ್ರೆ ಅವರ ವಿರೋಧಿ ಕೂಡ ಬಿಜೆಪಿನೇ, ನಮ್ಮ ವಿರೋಧಿನೂ ಬಿಜೆಪಿ ಅಂತಾನೆ ಎಲ್ಲ ಇರತಕ್ಕಂಥದ್ದು. ಈಗ ಅವರು ಏನಾದ್ರು ಕ್ಯಾಂಡಿಡೇಟ್ ನ ವಾಪಸ್ ತಗೊಳ್ದೆ ಹೋದ್ರೆ ಅವರು ಪರೋಕ್ಷವಾಗಿ ಬಿಜೆಪಿ ಗೆಲ್ತಂಗ ಆಗುತ್ತೆ. ಈಗ ಎಲ್ಲಿ ಒಂದ್ ಕಡೆ ನಮ್ಮನ್ನ ಬೇರೆ ತರ ಟೀಕೆ ಮಾಡ್ತಾ ಇದ್ರು, ಅದಕ್ಕೆ ಅವನೇ ಅವಕಾಶ ಮಾಡ್ಕೊಂಡಾಗ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾವು ಹೇಳಿದೀವಿ. ಅವರು ಕೂಡ ಗೌನದಲ್ಲಿ ಇಟ್ಕೊಂಡಿದ್ದಾರೆ, ಒಳ್ಳೆ ನಿರ್ಧಾರ ತಗೊಳ್ತಾರೆ ಅನ್ನೋದು ಒಂದು ವಿಶ್ವಾಸ ನನಗಿದೆ. ಶರವಣ ಅವರೇ, ಒಂದ್ ರೀತಿ ಗೊಂದಲ ಇಲ್ವಾ ನಿಮ್ಮ ಪಾರ್ಟಿಯಲ್ಲಿ? ಯಾಕಂತಂದ್ರೆ ಸಿಎಂ ಇಬ್ರಾಹಿಂ ಅವರು ಒಂದು ರೀತಿ ಮಾತನಾಡ್ತಾರೆ, ನೆನ್ನೆ ನೋಡಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ನ ಮೂಲಕ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಸೊ ತಾವು ನೋಡಿದ್ರೆ ಇವತ್ತು ಹೋಗಿ ಸಂಧಾನದ ಮಾತುಕತೆಯನ್ನ ಮಾಡ್ತೀರಿ. ಸೊ ಇದು ಯಾವ ರೀತಿಯ ರಾಜಕೀಯ ರಾಜಕಾರಣ, ಯಾವ ರೀತಿಯ ಹೊಂದಾಣಿಕೆ ಇದು? ಶರವಣ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಅವರ ಸಂಪರ್ಕ ಕಡಿತಗೊಂಡಿದೆ. ನಂಬಿಕೆಯ ಜೀವನ ಅನ್ನುವಂತಹ ಪದವನ್ನ ಶರವಣ ಅವರು ಬಳಸ್ತಾರೆ. ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ಆಗಿದೆ, ಎಲ್ಲ ಪ್ರಯತ್ನವನ್ನ ಮಾಡಿದ್ದೀವಿ, ಅವರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ, ಆದರೆ ನೋಡ್ತೀನಿ ಅನ್ನುವಂತಹ ಮಾತನ್ನ ಉತ್ತರವನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫ್ರೈಡೆವರೆಗೂ ಕೂಡ ಸಮಯ ಇದೆ, ಕಾದ್ ನೋಡ್ತೀವಿ, ನಂಬಿಕೆ ಇದೆ ಸಿದ್ದರಾಮಯ್ಯ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.